ನಮಸ್ಕಾರ ಸ್ನೇಹಿತರೆ 2018-19ರಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಅಂದ್ರೆ ಈಗಿನ ಶಿಕ್ಷಣ ಸಚಿವಾಲಯವು ಶಾಲಾ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶಾಲಾ ಪೂರ್ವ ಹಂತದಿಂದ 12ನೇ ತರಗತಿಯವರೆಗೆ ಶಾಲಾ ಶಿಕ್ಷಣದ ವಲಯವನ್ನು ವಿಸ್ತರಿಸಿ ಸಮಗ್ರ ಶಿಕ್ಷಣ ಯೋಜನೆಯನ್ನು ಜಾರಿಗೊಳಿಸಿತು ಈ ಯೋಜನೆಯು ಶಾಲಾ ಪ್ರಕ್ರಿಯೆಗಳನ್ನು ಪರಿಣಾಮಕಾರಿಯಾಗಿ ಸುಧಾರಿಸುವ ಗುರಿಯನ್ನು ಹೊಂದಿದೆ ಪರಿಣಾಮಕಾರಿ ಶಾಲಾ ಪ್ರಕ್ರಿಯೆಗಳು ನ್ಯಾಯಸಮ್ಮತವಾದ ಶಾಲಾ ಶಿಕ್ಷಣದ ಅವಕಾಶಗಳು ಮತ್ತು ನ್ಯಾಯಸಮ್ಮತವಾದ ಕಲಿಕೆಯ ಫಲಗಳ ಮೂಲಕ ಅಳೆಯಲ್ಪಡುತ್ತವೆ ಈ ಯೋಜನೆಯಲ್ಲಿ ಮೂರು ನಿಕಟಪೂರ್ವ ಯೋಜನೆಗಳಾದ ಸರ್ವಶಿಕ್ಷಣ ಅಭಿಯಾನ SSA ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ RMSA ಹಾಗೂ ಶಿಕ್ಷಕರ ಶಿಕ್ಷಣ TE ಇವುಗಳನ್ನು ವಿಲೀನಗೊಳಿಸಲಾಗಿದೆ ಈ ಯೋಜನೆಯು ತನ್ನ ಹಿಂದಿನ ಯೋಜನಾ ಉದ್ದೇಶಗಳನ್ನು ಬದಲಾಯಿಸಿಕೊಂಡು ವ್ಯವಸ್ಥೆಯ ಕಾರ್ಯಕ್ಷಮತೆಯನ್ನು ಹಾಗೂ ಶೈಕ್ಷಣಿಕ ಫಲಗಳನ್ನು ಉತ್ತಮಗೊಳಿಸುವ ಕಡೆಗೆ ಮತ್ತು ರಾಜ್ಯಗಳಿಗೆ ಪ್ರೋತ್ಸಾಹಧನವನ್ನು ನೀಡುವ ಮೂಲಕ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವತ್ತ ತನ್ನ ಗಮನವನ್ನು ಕೇಂದ್ರೀಕರಿಸಿದೆ ಈ ಯೋಜನೆಯಲ್ಲಿ ಶಾಲೆ ಎಂದರೆ ಶಾಲಾ ಪೂರ್ವ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಪ್ರೌಢ ಹಂತದಿಂದ ಉನ್ನತ ಪ್ರೌಢ ಹಂತದವರೆಗಿನ ನಿರಂತರ ಶಿಕ್ಷಣ ಎಂದು ಕಲ್ಪಿಸಲಾಗಿದೆ 2030ರ ವೇಳೆಗೆ ಶಿಕ್ಷಣಕ್ಕಾಗಿ ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಅಂದ್ರೆ SDG 4.1 ಮತ್ತು 4.5 ಗೆ ಅನುಗುಣವಾಗಿ ಶಾಲಾ ಪೂರ್ವ ಶಿಕ್ಷಣದಿಂದ ಉನ್ನತ ಪ್ರೌಢ ಹಂತದವರೆಗೆ ಒಳಗೊಳ್ಳುವಿಕೆಯ ಮತ್ತು ನ್ಯಾಯಸಮ್ಮತವಾದ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳುವುದು ಈ ಯೋಜನೆಯ ದೂರದರ್ಶಿತ್ವವಾಗಿದೆ ಈ ಯೋಜನೆಯ ಪ್ರಮುಖ ಉದ್ದೇಶಗಳೇನಪ್ಪ ಅಂದ್ರೆ ಗುಣಮಟ್ಟದ ಶಿಕ್ಷಣವನ್ನು ನೀಡೋದು ಮತ್ತು ವಿದ್ಯಾರ್ಥಿಗಳ ಕಲಿಕೆಯ ಫಲಗಳನ್ನು ಉತ್ತಮಪಡಿಸುವುದು ಶಾಲಾ ಶಿಕ್ಷಣದಲ್ಲಿ ಸಾಮಾಜಿಕ ಮತ್ತು ಜೆಂಡರ್ ಅಂತರಗಳನ್ನು ಹೋಗಲಾಡಿಸುವುದು ಶಾಲಾ ಶಿಕ್ಷಣದಲ್ಲಿ ಸಮತೆ ಮತ್ತು ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳುವುದು ಶಾಲಾ ಶಿಕ್ಷಣ ಸೌಲಭ್ಯಗಳಲ್ಲಿ ಕನಿಷ್ಠ ಮಾನದಂಡಗಳನ್ನು ಖಚಿತಪಡಿಸುವುದು ವೃತ್ತಿಪರ ಶಿಕ್ಷಣವನ್ನು ಉತ್ತೇಜಿಸುವುದು ಮಕ್ಕಳಿಗೆ ಶಿಕ್ಷಣದ ಹಕ್ಕುಗಳನ್ನು ಒದಗಿಸಲು 2009ರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಕಾಯ್ದೆಯನ್ನು ಅನುಷ್ಠಾನಗೊಳಿಸಲು ರಾಜ್ಯಗಳನ್ನು ಬೆಂಬಲಿಸುವುದು ಶಿಕ್ಷಕರ ತರಬೇತಿಯ ಮಾರ್ಗದರ್ಶಿ ಸಂಸ್ಥೆಗಳಾದ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಮತ್ತು ರಾಜ್ಯ ಶಿಕ್ಷಣ ಸಂಸ್ಥೆಗಳು ಅಲ್ಲದೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಗಳನ್ನು ಬಲವರ್ಧನೆಗೊಳಿಸುವುದು ಮತ್ತು ಉನ್ನತೀಕರಿಸುವುದು ಈ ಯೋಜನೆಯ ಪ್ರಮುಖ ಗುಣಲಕ್ಷಣಗಳನ್ನು ನೋಡೋದಾದ್ರೆ ಗುಣಮಟ್ಟದ ಶಾಲಾ ಶಿಕ್ಷಣವನ್ನು ಸಾರ್ವತ್ರಿಕರಣಗೊಳಿಸಲು ಶಾಲಾ ಸೌಲಭ್ಯವನ್ನು ಉನ್ನತ ಪ್ರೌಢ ಹಂತದವರೆಗೆ ವಿಸ್ತರಿಸಿ ಉನ್ನತೀಕರಿಸುವುದು ನಿಗದಿತ ಮಾನದಂಡಗಳಿಗೆ ಅನುಗುಣವಾಗಿ ಶಾಲೆಗಳ ಮೂಲಸೌಕರ್ಯಗಳ ಲಭ್ಯತೆಯನ್ನು ಖಚಿತಪಡಿಸುವುದು ಶಿಕ್ಷಕರ ಶಿಕ್ಷಣದ ಗುಣಮಟ್ಟವನ್ನು ಉತ್ತಮಗೊಳಿಸುವುದಕ್ಕೆ SERT ಮತ್ತು ಡಯಟ್ಗಳಂತಹ ಶಿಕ್ಷಣ ಸಂಸ್ಥೆಗಳನ್ನು ಬಲವರ್ಧನೆ ಮಾಡತಕ್ಕಂಥದ್ದು ಸ್ಮಾರ್ಟ್ ತರಗತಿಗಳು ಡಿಜಿಟಲ್ ಬೋರ್ಡ್ಗಳು ಮತ್ತು DTH ಚಾನೆಲ್ಗಳ ಮೂಲಕ ಶಿಕ್ಷಣದಲ್ಲಿ ಡಿಜಿಟಲ್ ತಂತ್ರಜ್ಞಾನದ ಬಳಕೆಯನ್ನು ಹೆಚ್ಚಿಸುವುದು ಶಿಕ್ಷಣದಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯ ನಿಬಂಧನೆಗಳ ಅನುಷ್ಠಾನಕ್ಕಾಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಸರ್ಕಾರಗಳನ್ನು ಬೆಂಬಲಿಸುವುದು ಇದು RTE ಕಾಯ್ದೆಯ ಸೆಕ್ಷನ್ 12(1) ಮತ್ತು C ನಲ್ಲಿ ಶುಲ್ಕ ಮರುಪಾವತಿಯನ್ನು ಒಳಗೊಂಡಿದೆ ಜಟಿಲ ಪರಿಸ್ಥಿತಿಯಲ್ಲಿರುವ ಮಕ್ಕಳಿಗಾಗಿ ಮತ್ತು ಸಮಸ್ಯಾತ್ಮಕ ಪ್ರದೇಶಗಳಲ್ಲಿ ವಸತಿ ಶಾಲೆಗಳು ಮತ್ತು ವಿದ್ಯಾರ್ಥಿ ನಿಲಯಗಳನ್ನು ಆರಂಭಿಸುವುದು ಸಮತೋಲಿತ ಶೈಕ್ಷಣಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವ ದೃಷ್ಟಿಯಿಂದ ಶೈಕ್ಷಣಿಕವಾಗಿ ಹಿಂದುಳಿದ ಬ್ಲಾಕ್ಗಳು ಎಡಪಂಥದವರಿಂದ ಪೀಡಿತ ಪ್ರದೇಶಗಳು ವಿಶೇಷ ಕೇಂದ್ರೀಕೃತ ಜಿಲ್ಲೆಗಳು ಗಡಿ ಪ್ರದೇಶಗಳು ಮತ್ತು ನೀತಿ ಆಯೋಗ ಗುರುತಿಸಿದ ಮಹತ್ವಾಕಾಂಕ್ಷಿ ಜಿಲ್ಲೆಗಳಿಗೆ ಆದ್ಯತೆಯನ್ನು ನೀಡಿತು ಧನ್ಯವಾದಗಳು